ಹತ್ರನೇ ಬನ್ನಿ ಆಯ್ತಾ. ಸ್ನೇಹಿತರೆ ನಮಸ್ಕಾರ, ನಾನು ಚೆನ್ನಯ್ಯ KRS ಪಕ್ಷದಿಂದ. ನೀವಿಲ್ಲಿ ಬಹುತೇಕ ನೋಡ್ತಿರ್ಬೋದು, ನಾವೀಗ ತುಮಕೂರು ಜಿಲ್ಲೆ ತುರೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿಯ ಒಂದು ನರಿಗೆಹಳ್ಳಿ ಅನ್ನುವಂತ ಗ್ರಾಮದಲ್ಲಿ ನಾವಿಲ್ಲಿದ್ದೀವಿ. ಇಲ್ಲಿ ಒಂದು ದಲಿತ ಕುಟುಂಬ ಇದೆ. ಸೊ ಒಂದಷ್ಟು ಇಲ್ಲಿ ಸಾಕಷ್ಟು ಗೊಂದಲ ಮತ್ತೆ ಒಂದಷ್ಟು ಸಾಕಷ್ಟು ಸಮಸ್ಯೆ ತುಂಬಿಕೊಂಡಿರುವಂತ ಒಂದು ಕುಟುಂಬಕ್ಕೆ ನಾವಿಲ್ಲಿ ಫೋನ್ ಮಾಡಿ ಕರೆ ಮಾಡಿರ್ತಾರೆ. ಬನ್ನಿ ಸರ್, ಈ ತರ ಆಗಿದೆ, ಒಂದಷ್ಟು ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿದೆ. ಸೊ ನಾವು ಅದನ್ನ ಯಾವ ರೀತಿ ಒಂದು ಅರ್ಜಿ ಕೊಟ್ಟರು ಫಾಲೋ ಅಪ್ ಮಾಡ್ತಾ ಇಲ್ಲ, ಸಂಬಂಧಪಟ್ಟ ಪಂಚಾಯತಿ ಕಡೆಯರು ಅಥವಾ ಇನ್ನೊಂದು ಕಡೆಯರು ಇವಾಗೂ ಕೊಟ್ಟಿದೀವಿ, ಪಂಚಾಯತಿ ಕೊಟ್ಟಿದೀವಿ, ಯಾವ್ದು ಫಾಲೋ ಅಪ್ ಮಾಡ್ತಿಲ್ಲ. ಇಲ್ಲಿ ನಮ್ಮನ್ನ ಬೇರೆ ತರ ನೋಡ್ತಿದ್ರೆ, ಇಲ್ಲಿ ವ್ಯವಸ್ಥೆ ನೋಡಿ, ಇಲ್ಲಿ ಗಿಡಗಳು ನೋಡಿ, ಇಲ್ಲಿ ಒಂದಷ್ಟು ಮನೆ ಹಿಂದೆಗಡೆ ವಾಸ ಇರುವಂತ ಮನೆ ಹಿಂದೆಗಡೆ ಗಿಡ ಗಂಟೆ ಬೆಳ್ಕೊಂಡು ಇಲ್ಲಿ ಹಾವು ಚೇಳು ಮತ್ತೆ ಪ್ರಾಣಿ ಕಾಡು ಪ್ರಾಣಿಗಳು ವಾಸ ಮಾಡುವಂತ ಮಟ್ಟಕ್ಕೂ ಆ ಸ್ಥಿತಿಲಿದೆ, ಇಲ್ಲಿ ಆ ದುಸ್ಥಿತಿಲಿದೆ. ಸೊ ಅದ್ರ ವಿಚಾರವಾಗಿ ನಾವಿಲ್ಲಿ ಒಂದಷ್ಟು ಮಾತಾಡೋಣ, ಈ ಕುಟುಂಬನ ಜನಸಾಮಾನ್ಯರಿಗೆ ತೋರಿಸಬೇಕು. ನಿಮ್ಮ ಗ್ರಾಮದಲ್ಲೂ ಇದೇ ತರ ಇದೆಯಾ, ಇದೇ ತರ ಇದ್ರೆ ಚೀತು ಅಂತ ಉಗಿದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಕೆಲಸ ಮಾಡಿಸಿ ಅಂತ ಹೇಳ್ಬೇಕು ಅಂತ ನಾವಿಲ್ಲಿ ಭೇಟಿ ಕೊಟ್ಟಿದೀವಿ. ನಾನು ಇವ್ರನ್ನ ನೇರವಾಗಿ ನಾನು ಮಾತಾಡ್ತೀನಿ, ಬನ್ನಿ ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ, ಪರವಾಗಿಲ್ಲ, ಹತ್ರ ಬನ್ನಿ. ತಮ್ಮ ಹೆಸರು ಅಟ್ಟಯ್ಯ ಅಂತ. ಏನ್ ಮಾಡ್ಕೊಂಡಿದ್ರ ನೀವು? ಇಲ್ಲೇ ಫಾರ್ಮರ್. ಫಾರ್ಮರ್? ಬರೀ ರೈತ? ರೈತ, ಬೇರೆ ಏನೇನು ಮಾಡ್ತಿಲ್ಲ? ಇಲ್ಲ. ಏನಿದ್ರೆ ಹೇಳಿ. ಏನಿಲ್ಲ, ಇಲ್ಲಿ ನಮ್ಮ ಮನೆ ಹತ್ರ ಕರಡಿ ಬರೋದು, ಕಿರ್ಬ ಬರೋದು, ಹಾವು ಚೇಳು ಪೂರ ಇಲ್ಲೆಲ್ಲ ಗುಂಡಿ ಇದೆ, ಗುಂಡಿ ಇದೆ. ನೀರು ಈ ಊರಿನ ನೀರೆಲ್ಲ ಚರಂಡಿ ಮಾಡಿ ಗುಂಡಿಗೆ ಬಿಡ್ತಾ ಇದಾರೆ. ಸೊಳ್ಳೆ, ಹಾವು ಮತ್ತೆ ಇತರ ಪ್ರಾಣಿಗಳು ಕಾಟ ಕೊಡ್ತಾ ಇದಾವೆ. ನಾವಿವತ್ತು ಈ ಮನೆಯನ್ನ ಬಿಟ್ಟೋಗಂತ ದುಸ್ಥಿತಿಗೆ ಬಂದಿದೀವಿ. ಹಂಗಿರೋದ್ರಿಂದ ಪೀಡಿವಾಗ ಅರ್ಜಿ ಕೊಟ್ಟಿದೀವಿ, ಈವಾಗ ಅರ್ಜಿ ಕೊಟ್ಟಿದೀವಿ, ಬೇಕಾದಷ್ಟು ಸಲ ಹೇಳಿದೀವಿ, ಆದ್ರೂ ಅದನ್ನ ಫಾಲೋಅಪ್ ಮಾಡ್ತಾ ಇಲ್ಲ ಅವರು. ನಾವು STP ಯೋಜನೆಯಲ್ಲಿ ದುಡ್ಡ ಕೊಡಿ ಅಂತ ಹೇಳ್ತಾ ಇದೀವಿ, 50% ಅಲ್ಲಿ ದುಡ್ಡ ಕೊಡಿ ಅಂತ ಹೇಳ್ತಾ ಇದೀವಿ, ಯಾವ್ದಕ್ಕೂ ನಾವು ಅವರು ಮನ್ನಣೆ ಕೊಡ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ಕರೆಸಿದೀವಿ. ಅವರು ನಿಮ್ಮ ತಾಯಿಯವರ? ನಮ್ಮ ತಾಯಿ. ನಿಮ್ಮ ತಾಯಿ, ನಿಮ್ಮ ಹೆಸರು ಹೇಳಿ. ಜಯಮ್ಮ ಅಂತ. ಇಲ್ಲೇ ವಾಸ ಇದ್ರೆ ನೀವು? ಎಷ್ಟು ವರ್ಷದಿಂದ ಇದೇ ಸ್ಥಿತಿ ಇದೆ? ಅಲ್ಲ, ಇತಿಹಾಸ ಯಾರು ಸಂಬಂಧಪಟ್ಟ ರಾಜಕಾರಣಿಗಳು ಬರ್ತಿಲ್ಲ, ಯಾವ ಅಧಿಕಾರಿಗಳು ಬರ್ತಿಲ್ಲ. ಇಲ್ಲ, ಯಾಕೆ ಬರ್ತಿಲ್ಲ ಅಂತ ಅದನ್ನ ಎಷ್ಟೋ ಸಲ ಹೇಳಿದೀವಿ. ರಾಜಕಾರಣಿಗಳು ಗಮನ ತಂದಿದ್ದೀರಾ? ಹೌದು, ತಂದಿದೀವಿ. ಅದು ಯಾಕೆ ಈ ಕೆಲಸ ಮಾಡ್ತಿದ್ದಾರೆ ಅದನ್ನ ಸರ್ಕಾರ? ನಾನು ನೇರವಾಗಿ ಶೆಟ್ಕೊಂಡಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವ್ರ ಹೆಸರೇನು? ಕೆಂಪಮ್ಮ. ಕೆಂಪಮ್ಮ ಅವರು ಅವರು ಅವ್ರ ಪರವಾಗಿ ಏನೋ ಮಗ ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ನೇರವಾಗಿ ನಾನು ಅವ್ರು ಮಾತಾಡ್ತೀನಿ, ಬನ್ನಿ ಸರ್. ತಮ್ಮ ಹೆಸರು? ನರಸಿಂಹಮೂರ್ತಿ. ನರಸಿಂಹಮೂರ್ತಿ ಅಂತ. ಏನ್ ಮಾಡ್ಕೊಂಡಿದ್ದೀರಾ ನೀವು? ರೈತರು. ರೈತರು ಪಂಚಾಯತಿಗೆ ಯಾವ ಇದಾಗಿದ್ದೀರಾ ನೀವು? ಪಂಚಾಯತಿ, ಗ್ರಾಮ ಪಂಚಾಯತಿಗೆ. ನಿಮ್ ತಾಯಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸೊ ಅವ್ರ ಗಮನಕ್ಕೆ ಇದೆಲ್ಲ ಬಂದಿದ್ಯಾ? ಈ ಕೊಟ್ಟಿದ್ದೇವೆ ಸರ್, ನಮ್ಮ ಗಮನಕ್ಕೆ ಕೊಟ್ಟಿದ್ದರೆ ನಾವು ಅದನ್ನ ಕಾರ್ಯಗತ ಮಾಡ್ತೀವಿ. ಅದನ್ನೇನು ಅವ್ರು ಹೇಳಿದಾರಲ್ಲ, ಅವ್ರಿಗೆ ಯಾವ ಚೇಳು ಇರ್ಬೋದು, ನಾವೆಲ್ಲ ಫಸ್ಟ್ ಎಲ್ಲ ಕೇಳಿ ಅವ್ರನ್ನೇ ಚರಂಡಿ ಎಲ್ಲ. ನಿಮ್ಮ ಮನೆಗಳು ನೀಟಾಗಿ ಇಟ್ಕೊಂಡಿದ್ದೀರಾ? ನಿಮ್ಮ ಮನೆಗಳನ್ನ ನೀಟಾಗಿ ಇಟ್ಕೊಂಡಿದ್ದೀರಾ? ಅಲ್ಲ, ಇಲ್ಲಿ ಎಷ್ಟು ದಿನ ಆಯ್ತು ನೀವು ಅಧ್ಯಕ್ಷರಾಗಿ? ಎಷ್ಟು ದಿನ ಆಯ್ತು? ಒಂದು 15 ದಿವಸ. 15 ದಿನ? 15 ದಿನದಿಂದ ಬೇಕಾಯ್ತು ಒಂದು ಕೆಲಸ ಮಾಡ್ಸಕ್ಕೆ? ಇಲ್ಲ ಸರ್, 15 ದಿವಸದಿಂದ ನಾವು ಹೋರಾಟ ಅವ್ರ ಜೊತೆಲೆ ಮಾಡ್ತಾ ಇದ್ದೀವಿ. ಯಾವ ತರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ? ಅದು ಇವಾಗ ಲೆವೆಲ್ ಆಗಿರ್ಬೋದು, ಅಧಿಕಾರಿಗಳು ಲೆವೆಲ್ ಆಗಿರ್ಬೋದು, ಎಲ್ಲ ಹೋರಾಟ ಮಾಡ್ತಾ ಇದೀವಿ. ನಾವು PDO ಸಾಹೇಬರು ಗಮನಕ್ಕೂ ತಂದಿದೀವಿ. ದಲಿತರು ಅಂತ ಏನಾದ್ರೂ ಆ ತರ ಭೇದ ಭಾವ ಇದ್ರೆ ಅವ್ರ ಎದುರುಗಡೆನೆ ಅವ್ರ ಎದುರುಗಡೆನೆ ಮಾತಾಡಿ. ನಾವು ಆ ತರ ಭೇದ ಭಾವನ ನಾವು ದಲಿತರು ಅಂತಲೋ ನಾವು ಏನಾರ ಅವ್ರನ್ನ ಅವರಿಂದ ಆಚಕೋ ಇಲ್ಲ ಅಂದ್ರೆ ಅವ್ರಿಗೇನು ನಾವು ಬೇರೆ ತರ ತಟ್ಟೆನ ಕೊಟ್ಟಿದ್ವಿ, ಅವ್ರು ಇಲ್ಲೇ ಅವರೇ ಕೇಳಿ. ನಾವು ಅದು ತಟ್ಟೆ ಊಟ ತಟ್ಟೆ ಲೋಟ ಊಟ ತಿಂಡಿ ಕೇಳ್ತಿಲ್ಲ ಸರ್. ನಾವು ಕೇಳ್ತಿರೋದು ದಲಿತರು ಈ ಸ್ಥಿತಿಲಿ ಇದ್ದಾರಾ? ನೀವು ಸರ್ ನೀವು ತಿಳಿಸ್ಕೋಬೇಕು, ನೀವು ಒಂದಷ್ಟು ವಿಚಾರಗಳು ತಿಳ್ಕೊಬೇಕು. ದಲಿತರು ಆಗಿರತ್ತೆ ಮಾತ್ರ ಈ ಸ್ಥಿತಿಲಿ ಬಿಟ್ಟಿದಾರ? ಅಧಿಕಾರಿಗಳು ಇನ್ಕ್ಲೂಡಿಂಗ್ ರಾಜಕಾರಣಿಗಳು ಯಾರೇ ಆಗಿರ್ಬೋದು ಪ್ರತಿ ಸಾರಿನೂ ಸಹ ಕ್ಲೀನ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಬಿಟ್ಕೊಂಡಿದಾರಾ? ಅಥವಾ ಏನಾದ್ರೂ ರಾಜಕಾರಣಿಗಳು ಈ ರೀತಿ ಏನಾದ್ರೂ ಒಂದಷ್ಟು ಮಲ್ತಾಯಿ ಧೋರಣೆ ತೋರಿಸಿದಾರ ಅನ್ನೋದು ಮೇಲ್ನೋಟಕ್ಕೆ ಇಲ್ಲಿ ಕಾಣಿಸ್ತಿದೆ. ಸೊ ಒಂದಷ್ಟು ನಾನು ಇಲ್ಲಿ ಸಾಕಷ್ಟು ಇಲ್ಲಿ ವಿಡಿಯೋ ಅಥವಾ ಇಲ್ಲಿ ಅವ್ಯವಸ್ಥೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ಸರ್. ಇದೇನಾಗಬೇಕು ನಿಮ್ಗೀಗ? ನಮ್ಗೆ ಜಂಗಲ್ ಕ್ಲೀನ್ ಆಗ್ಬೇಕು, ಮತ್ತೆ ಅಲ್ಲಿ ಗುಂಡಿಗಳು ಮುಚ್ಚಬೇಕು, ಮತ್ತೆ ಕರಡಿಗಳು ನೇರವಾಗಿ ಊರೊಳಗೆ ಬರ್ತಾ ಇದೆ. ಈ ಕರಡಿಗಳು ಕರಡಿಗಳು ಇಲ್ಲೆಲ್ಲ ನೋಡಿದ್ರೆ ನಮ್ಮ ದೇವಸ್ಥಾನ ಮರದಾಗಿದ್ರೆ ಬುದ್ಧಿ ಇರೋದು, ಅದು ಕಬ್ಬಣದ ಗೇಟ ಇರೋ ಹಿಂಗ್ ಎಳ್ದು ಆ ಚಂದ್ರಮ್ಮ ಬಾಯ್ ಬಡ್ಕೊಂಡು ನಾವೆಲ್ಲ ದೊಣ್ಣೆ ತಾಂಡ್ ಹೋದ್ರೆ ಒಂದೇ ಒಂದ್ ಬ್ಯಾಟ್ರಿ ಅದೇ, ಆ ಬ್ಯಾಟ್ರಿ ಹಿಡ್ಕೊಂಡು ಒಂದ್ ಹೊಚ್ಚನ ಎಲ್ಲ ಊರ್ ಜನ ಎಲ್ಲ ಎದ್ದ ಹೊಚ್ಚನ ಓಡಿಸ್ಕೊಂಡೋದು, ಇದ್ರೊಳಕ್ಕೆ ಹೋಯ್ತು ಅದ್ರೊಳಕ್ಕೆ ಹೋಯ್ತು ಹೊಂಟೋಯ್ತು. ನಾವು ಉಚ್ಚ ಹೂಯಕ್ ಬರಂಗಿಲ್ಲ, ಬಾತ್ರೂಮ್ ಇಲ್ಲ ನಮ್ಗೆ, ಉಚ್ಚ ಹೂಯಕ್ ಈಜಾಡಿ ಬರ್ಬೇಕಲ್ಲ ಯಂತ್ರ ಬೀಳಿ. ನಾವು ಇಲ್ಲೆಲ್ಲ ಮಳೆ ನೋಡಿ ಇದೊಂದ್ ಚೂರ್ ಕಡ್ದ್ರು ತಿರ್ಗವ ಅಲೆ ಬಂದದ ಅದ್ರಗಲೆ
ಹತ್ ಕಡೆ ಮಳೆ ನೋಡೋ ಆ ಕಡೆ ಮನೆ ನಾನು ಇರೋದು. ಕರೆಂಟ್ ಹೋದ್ರೆ ಉಚ್ಚಯಾಗ ಬರಕಲ್ಲ, ಬತ್ಲಿ ಮನೆ ಇಲ್ಲ, ನಾವು ನೀರು ಇಕೊಂಡಾಕ ಅಲ್ಲಿ ಆಚೆಕಡೆ ಕಲ್ಲು ಇಕೊಂಡು ಅಲ್ಲಿ ಇಕೊಂತೀವಿ. ಬಾತ್ರೂಮ್ಗಳಿದ್ರೆ ಒಳಗಡೆ ಏನೋ ರೀಸೆಟ್ ಮಾಡ್ಬೋದು. ರಾತ್ರಿ ಹೊತ್ತು ಪ್ರತಿ ಸರಿ ಎದ್ದು ಬರ್ಬೇಕು. ಕರೆಂಟ್ ಹೋದಾಗ ನಾವೇನ್ ಮಾಡೋದು? ಇವ್ರಿಗೆ ಹಿಂಗ ಆಗೋದಲ್ಲ, ಅಲ್ಲೆಲ್ಲ ಹಿಂಗ್ ಗಿಡವಲ್ಲ, ಕೀಳ್ದೋದ್ರೆ ಮನ್ಸು ಮೇಳ್ಕೊಳೋದ್ರೆ ಏನ್ ಮಾಡೋದು? ದಿಸ ಒಂದೊಂದು ಆಡು ಕುರಿ ಆಡು ಕುರಿ ಹಾಕೊಂಡೋಗೋದು. ಇದು ಶೆಟ್ಟುವನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇರುವಂತ ಗ್ರಾಮ ಇದು ನರಿಗೆಹಳ್ಳಿ. ಇಂಥ ಗ್ರಾಮದಲ್ಲಿ ಇಷ್ಟೊಂದು ಅವ್ಯವಸ್ಥೆ ತುಂಬಿ ತುಳುಕಾಡ್ತಿದೆ ಸರ್. ತಾವ್ ಯಾವ ಪಕ್ಷ ಇದಾರೆ ಸರ್? ಸರ್, ನಾವು ಪಕ್ಷ ಏನಿಲ್ಲ, ಜನ ಆಯ್ಕೆ ಮಾಡಿದ್ದೀವಿ. ಹೇಳಿ ಸರ್, ಜನ ನೀವು ಯಾವ ಪಕ್ಷದಲ್ಲಿ ಮೆಂಬರ್ ಇದಾಗಿದ್ದೀರಾ, ಚುನಾಯಿತರಾಗಿದ್ದೀರಾ? ನಾವೇನು ಯಾವ ಪಕ್ಷ ಅಂತ ಗುರುತಿಲ್ವಲ್ಲ ಸರ್. ಇಲ್ಲಿ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸರ್? ಇಂಡಿಪೆಂಡೆಂಟ್ ಅಂತಲ್ಲ, ನಾವು ಕೇಳ್ತಿರೋದು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಡೆ. ನಾವು ಮೂರು ಪಕ್ಷದಲ್ಲಿ ಸೇರಿಸಿ ನಮ್ಮನ್ನು ನಿಲ್ಸಿದ್ರಲ್ಲಿ ನಾನು ಕೇಳ್ತಾರ ಆನ್ಸರ್, ಇದು ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಸೊ ಒಂದಷ್ಟು ಅವರು ಪಾಪ ನಮ್ಮನ್ನೇನು ಇಲ್ಲ ತೇಜವಧೆ ಮಾಡಕ್ ಬಂದಿದ್ದಾರೆ ಕೆಆರ್ಎಸ್ ಪಕ್ಷದಾರ ಅಂತಲ್ಲ, ಅಥವಾ ಏನ್ ತಿಳ್ಕೊಂಡ್ರೆ ಗೊತ್ತಿಲ್ಲ. ನಮ್ಮ ಮೇಲ್ನೋಟಕ್ಕೆ ಇಲ್ಲಿ ಕಾಣೋದು ಇವರು ಯಾವುದೇ ಪಕ್ಷ ಆಗಿರ್ಬೋದು. ಸೊ ಇಲ್ಲಿನ ಅವ್ಯವಸ್ಥೆ ಎದ್ದು ಕಾಣ್ತದೆ, ಮತ್ತೆ ಮಹಿಳೆಯರು ಸಾಕಷ್ಟು ಜನ ಗ್ರಾಮಸ್ಥರು ಹೇಳುವಂತ ವ್ಯವಸ್ಥೆ ಯಾವ ಸ್ಥಿತಿಲಿ ಇದೆ ಅಂತ ಅಂದ್ರೆ, ಇದ್ಯಾವ್ದೋ ಕಾಡಲ್ಲ ಬಂದು ಎಲ್ಲ ಸೇರ್ಕೊಂಡಿದ್ದೀವಿ ನಾನು ಮಾಡ್ತಾ ಇದೆ. ನಾವು ರೀ ಕೇಳಿಸ್ಬೇಕು, ನಾವು ನಿಮ್ಗಳ ಮಾತು ಕೇಳಕ್ ತಯಾರಿಲ್ಲ. ನಾವೊಂದಷ್ಟು ಸಾಮಾಜಿಕ ಇಡೀ ರಾಜ್ಯಾದ್ಯಂತ ಒಂದಷ್ಟು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಸಾಕಷ್ಟು ಕೆಲಸಗಳು ಮಾಡ್ಕೊಂಡ್ ಬರುವಂತ ಒಂದು ದೃಷ್ಟಿಯಿಂದ ನಾವ್ ಇವ್ರೇನೋ ತ್ಯಾಪೆ ಹಚ್ಚ ಕೆಲಸನೋ ಇನ್ನೊಂದ್ ಇನ್ನೊಂದ್ ಮಾಡಿದ್ರೆ ನಾವು ತಯಾರಿಲ್ಲ ಕೇಳಕ್ಕೆ. ಎಷ್ಟಿನಲ್ಲಿ ಮಾಡ್ತೀರಾ ಸರ್? ಸರ್, ನಾವು ಈ ಗಿಡ ಎಲ್ಲ ಕ್ಲೀನ್ ಮಾಡ್ತೀವಿ. ಯಾರ್ದೋ ಸೈಟ್ ಕ್ಲೀನ್ ಮಾಡ್ಸಕ್ ಹೋದ್ರೆ ಸರ್ ಗಲಾಟೆ ಮಾಡ್ತಾರೆ, ಸರಿನಾ? ಅದನ್ನೆಲ್ಲ ನಾವು ಮಾಡ್ಸಕ್ ರೆಡಿ ಇಲ್ಲ, ಸರಿನಾ? ಅದನ್ನ ಹೇಳಿ ಅವರು ಯಾರ ಸೈಟ್ ಐತೆ ಇಲ್ಲಿ ಬೇರೆಯವ್ರದ್ದು, ಅವ್ರಿಗೆ ಅವ್ರ ಅಂತಂದಿರವ್ರೆ, ಅವ್ರು ಹೇಳಿದ್ರೆ ಸೈಟ್ ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗಿಡ ಇವರು ಮನೆ ಸುತ್ತ ಇರೋದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡಕ್ ನಾವು ರೆಡಿ ಇದೀವಿ. ಗುಂಡಿನ ಮುಚ್ಚಕ್ ವ್ಯವಸ್ಥೆ ಮಾಡ್ತೀವಿ. ಎಷ್ಟಿನಲ್ಲಿ? ಒಂದು 15 ದಿವಸ ಟೈಮ್ ಕೊಡಿ. ಇನ್ನೂ 15 ದಿನ? ಅಲ್ಲ ಅಲ್ಲ, ನಾನು 15 ದಿವಸ ಒಳಗಡೆ. 15 ದಿನ ಅಷ್ಟೇ? ಪ್ರಾಣ ಹೋಗ್ಬಿಡ್ತದ್ರಿ. ನಾವ್ ಆತರ ಕೇಳಿ ಅವ್ರಿಗೆ ನಾವ್ ಹೇಳಿದ್ಮೇಲೆ ಕೆಲಸ ಮಾಡಿದ್ ನಿಮ್ಗೆ ಫೋಟೋ ಹಾಕ್ಸ್ತೀನಿ ಅಷ್ಟೇ. ನಾವು ಹಂಗೆ ಕನ್ಫರ್ಮ್ ನಾವ್ ಹಂಗೆ ನಾವು ಇನ್ನೊಂದು ನಾವ್ ಹೇಳಲ್ಲ ಮಾಡಿದಿರಲ್ರಿ ನಮ್ದು ಯಾವ್ದು. ಅವ್ರ ಜೊತೆ ನಾವ್ ಹೋರಾಟ ಮಾಡ್ತಿದ್ವಿ, ಇಲ್ಲ ಅವ್ರ ಎದುರುಗಡೆನೆ ಕೇಳಿ ಸರ್. ನಾವೇನಾರ ನಾನು ಅವ್ರು ಹೇಳಿದ್ಕೆ ನಾವು ಆನ್ಸರ್ ಕೊಟ್ಟಿದ್ವಿ, ಅವ್ರ ಮನೆ ತಕ್ಕ ಹೋಗಿ ಕೇಳ್ಕೊಂಬತ್ತೀನಿ ಸರ್. ಕೇಳಿ ಇಲ್ಲೇ ಅವ್ರೆ ಅವ್ರ ಮನೆ ಪಿಡಿಒ ಬಂದಿರೋ ಪಿಡಿಒ ಬಂದಲ್ಲೂ ಆ ಬಂದಿದ್ದಲ್ಲಿ ಪಿಡಿಒ ಅವ್ ನೋಡಿ ಎದುರುಗಂಡು ಹೋಗಿದ್ದಾರೆ 100%. ಇಲ್ಲಿ ಆ ಜಾಗ ನಾ ತೋರಿಸ್ತೀನಿ. ಆ ಜಾಗ ನೋಡಿದ್ರೆ ನೀವೇ ಏನಿದ್ ಏನಪ್ಪ ಇದು ಇನ್ನು ಯಾವ ಸ್ಥಿತಿಲಿ ಇದಾರೆ ದಲಿತರು ಅನ್ನೋದ ಜನಸಾಮಾನ್ಯರು ಒಂದಷ್ಟು ಅರ್ಥ ಮಾಡ್ಕೊಬೇಕು. ನಾಚಿಕೆ ನಾಚಿಕೆ ಆಯ್ತದ್ರಿ, ಏನ್ರಿ ಇದು ಅವ್ಯವಸ್ಥೆ? ನಾವುಗಳು ಬರ್ಬೇಕೇನ್ರಿ ಇದನ್ನ ಸರಿ ಮಾಡ್ಸಕ್ಕೆ? ಅಲ್ಲ ರೀ, ನಾವುಗಳು ಬರ್ಬೇಕೇನ್ರಿ? ಏನ್ರಿ ಗಬ್ಬೆದ್ ನಾರ್ತದಲ್ರಿ ನಿಮ್ ಮನೆ? ಯಾವನ ಅವ್ನ ಅಧಿಕಾರಿ ಅವ್ನು ವಾಟ್ ಎವರ್ ಅವ್ನ ಯಾವನೇ ಇರ್ಬೋದು, ಅರ್ಥ ಆಯ್ತಾ? ಅವ್ರ ಮನೆಗಳು ಹಿಂಗೆ ಇಟ್ಕೋತಾರೆ ಅಂದ್ರೆ ಅವ್ರ ಮನೆಗಳನ್ನ ಇದೇ ಸ್ಥಿತಿಲಿ ಇಟ್ಕೋತಾರ? ಈಗ ನಿಮ್ ಮನೆಗಳು ಈ ಸ್ಥಿತಿಲಿ ಇಟ್ಕೋತೀರಾ? ಸರ್ಕಾರ ದುಡ್ಡದೇ, ಸರ್ಕಾರ ದುಡ್ಡ ಕ್ಲೀನ್ ಮಾಡಿಸ್ಬೇಕು. ಅದ್ರಲ್ಲಿ ಏನದೇ ಏನಾಗ್ಬೇಕು ಹೇಳಿ ಸರ್? ನಿಮ್ ಕೊನೆದಾಗಿ ಮನೆದಾಗ ಎಲ್ಲ ಕ್ಲೀನ್ ಆಗ್ಬೇಕು, ಇಲ್ಲ ಅಂದ್ರೆ ನಾವು ನಿಮ್ ಪಕ್ಷನು ಸೇರಿಸ್ಕೊಂಡು ಮತ್ತೆ ನಾವು ಡಿಎಸ್ಎಸ್ ಎಲ್ಲ ಡಿಸಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ಬೇಕಾಯ್ತು. ಇದೇ ವಿಚಾರವಾಗಿ ಇದು ಇವರು ಒಂದಷ್ಟು ವಿಚಾರಗಳು ಹೇಳ್ತಿದ್ದಾರೆ. ಇವರು ಗ್ರಾಮ ಪಂಚಾಯತಿ ಮೆಂಬರು ಮೆಂಬರ್ ಅಧ್ಯಕ್ಷರು ಸಹ ನಾಳೆನೆ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಆಗ್ಬಿಟ್ಟು ನನಗೆ ಫೋಟೋ ಕಳಿಸ್ಬೇಕು ಸರ್. ಅರ್ಥ ಆಯ್ತಾ ಸರ್? ಹೇಳ್ತಾ ನಿನ್ನ ಪಿಒ ಹೇಳ್ತಾರೋ ಪಿಡಿ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಗ್ರಾಮನ ನೀವು ಕ್ಲೀನ್ ಮಾಡಿಸ್ಬೇಕು, ಅರ್ಥ ಆಯ್ತಾ? ನಮ್ದ ನಾವೇ ತೊಳ್ಕೊಬೇಕು ಅಂತಾರಲ್ಲ ಹಂಗೆ, ಯಾಕೆಂದ್ರೆ ಜನಸಾಮಾನ್ಯರು ವೋಟ್ ಹಾಕ್ಬಿಟ್ಟು ಜನಿಸಿದ್ದಾರೆ. ಈ ಯಾವ್ದೋ ಶೋಕಿ ಮಾಡ್ಕೊಂಡು ನಾನು ಯಾವ್ದೋ ಸ್ಥಾನದಲ್ಲಿ ಇದ್ದೀನಿ ಅಂತ ತೋರ್ಸಕಲ್ಲ. ಒಂದಷ್ಟು ವಿಚಾರಗಳು ತಿಳ್ಕೊಬೇಕು, ತಿಳ್ಕೊಬೇಕು ರೀ, ತಿಳ್ಕೊಬೇಕು. ನಾವು ಅಲ್ಲಿಂದ ಇಲ್ಲಿ ಬಂದು ಸರಿ ಮಾಡೋಂತದೇನಿಲ್ಲ, ಅರ್ಥ ಆಯ್ತಾ? ನಾಳೆ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಕ್ಲೀನ್ ಆಗ್ಬೇಕು. ನಾಳೆ ಮಾಡಿಸ್ತಾರೆ ಸರ್, ಒಂದಷ್ಟು ಜಾಗ ತೋರಿಸ್ತೀನಿ ಬನ್ನಿ. ನೋಡಿ ಈ ಸ್ಥಿತಿಲಿ ಇರುವಂತ ಒಂದು ಜಾಗ ಏನ್ ಆಗ್ಬೋದು, ಯಾವ ಸ್ಥಿತಿಲಿ ಇರ್ಬೋದು ಇದು ಅನ್ನೋದ್ ನೋಡಿದ್ರೆ ಯಾವ ತರ ಬೆಳ್ಕೊಂಡಿದೆ ನೋಡಿ. ಜ್ಞಾನ ಅನ್ನೋದು ಇಟ್ಕೊಬೇಕು, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು. ಏನ್ರಿ 15 ಫೈನಾನ್ಸ್ ಅಲ್ಲಿ ಚರಂಡಿ ಕ್ಲೀನ್ ಮಾಡೋದು, ಇನ್ನೊಂದಿನೊಂದಿದೆ ಏನ್ ಮಾಡ್ತಿದ್ರಿ ನೀವೆಲ್ಲ? ನೋಡಿ ಆ ಪಂಚಾಯತಿಂದ ಬರೋ ಅನುದಾನ ನೋಡಿ, ಇಷ್ಟು ಒಂದಷ್ಟು ಜಾಗ ನಮ್ಮನ್ನು ಕವರ್ ಮಾಡಿ, ಒಂದಷ್ಟು ಜಾಗ ಇಲ್ಲಿ ನೋಡ್ತಾ ಇರ್ಬೋದು. ಅವ್ರ ಮನೆಯಿಂದ ಕಡೆ ನೋಡಿ ಯಾವ ಸ್ಥಿತಿಲಿದೆ ಅನ್ನೋದನ್ನ ನೋಡಿ.
ನೀರು ನೀರ್ ತುಂಬಕೊಂಡೈತೆ. ನೋಡಿ ಮನೆಯಿಂದ ಇಲ್ಲಿ ನೀರ್ ಹೆಂಗಿದೆ ಅಂತ ನೋಡ್ರಿ, ಭಯ ಆಯ್ತದಪ್ಪ, ಇಲ್ಲಿ ನಿಂತ್ಕೊಳಕ್ಕೆ ಭಯ ಆಯ್ತದೆ. ಈ ಸ್ಥಿತಿಲಿ ಇಷ್ಟೊಂದು ನೀರು ಗಬ್ಬೆದ್ ನಾರ್ತದೆ ಅದು ಮನೆ, ಈ ತರ ವಾತಾವರಣ, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನೋದ ಜನಸಾಮಾನ್ಯರು ನೋಡ್ಬೇಕು. ಸೊ ಇಷ್ಟ ಹೇಳ್ತಾ ನಾಳೆ ನಾಳೆನೇ ಮಾಡಿಸ್ತೀನಿ ಅಂತ ಏನೋ ಒಪ್ಕೊಂಡಿದ್ದಾರೆ ಅವ್ರು. ನಾಳೆ ಮನೆಯಿಂದ ಮಾಡ್ತಾರೋ ಎಲ್ಲಿಂದ ಮಾಡ್ತಾರೋ ಪಂಚಾಯತಿಯಿಂದ ಮಾಡ್ತಾರೋ ಗೊತ್ತಿಲ್ಲ, ನಾಳೆ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸೊ ಅದರಂತೆ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾದೇನೆ. ನಮಸ್ಕಾರ ಸರ್, ಒಳ್ಳೇದಾಗುತ್ತೆ ಮಾಡಿದ್ಮೇಲೆ ಫೋನ್ ವಿಡಿಯೋ ಅಥವಾ ಫೋಟೋಸ್ ನಮಗೆ ಕಳಿಸಿ. ಆಯ್ತು, ನಮಸ್ತೆ. ಏನು ಮಾಡ್ತಾ ಇದ್ದೀವಿ ಓಟಿಗೆ.